ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಸವರಾಜು, ಸರ್ಕಾರಿ ಪ್ರೌಢಶಾಲೆ ಒಂಟಿಕೊಪ್ಪಲ್, ಮೈಸೂರು ಉತ್ತರ ಮೈಸೂರು. ಈ ದಿನ ನಾವು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಕೆಲವು ಅಂಶಗಳನ್ನು ಪುನರ್ಮನನ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತಾ, ವಿಜ್ಞಾನ ವಿಷಯದಲ್ಲಿ ತುಂಬ ಸುಲಭವಾಗಿ ಪ್ರತಿ ಅಧ್ಯಾಯವನ್ನು ನಾವು ಕಡಿಮೆ ಸಮಯದಲ್ಲಿ ಹೆಚ್ಚು ಅಂಶಗಳನ್ನು ತಿಳಿಯೋದು ಹೇಗೆ ಅನ್ನೋದನ್ನು ನಾವು ಅಭ್ಯಾಸ ಮಾಡುವ. ಈಗ ಮೊದಲಿಗೆ ನಮ್ಮ ವಿಜ್ಞಾನ ವಿಷಯದಲ್ಲಿ ಮೂರು ಭಾಗಗಳನ್ನು ಇದೆ, ಅದರಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ. ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನೋಡೋಕೆ ಹೋದಾಗ ರಸಾಯನಶಾಸ್ತ್ರಕ್ಕೆ 25 ಅಂಕಗಳನ್ನು ನಿಗದಿಗೊಳಿಸಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದಂಥ ಅಂಶ, ಮೊದಲಿಗೆ ರಸಾಯನಶಾಸ್ತ್ರದಲ್ಲಿ ಬರುವಂತಹ ಚಿತ್ರಗಳು ತುಂಬ ಕಡಿಮೆ. ಆ ಚಿತ್ರಗಳನ್ನು ಮೊದಲು ನಾವು ಅಭ್ಯಾಸ ಮಾಡಿಕೊಂಡಿದ್ರೆ 4 ಅಂಕಗಳನ್ನು ಗಳಿಸುವಂತಹ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದರೆ ಕಡಿಮೆ ಚಿತ್ರಗಳಿದೆ, ಆ ಕಡಿಮೆ ಚಿತ್ರಗಳನ್ನು ಯಾವುದೇ ಗೊಂದಲಗಳನ್ನು ಉಂಟು ಮಾಡಿಕೊಳ್ಳದೆ ನಾವು ಕಲಿಬೇಕಾಗುತ್ತೆ. ಆ ಮೊದಲಿಗೆ ಅದನ್ನು ನಾನು ತಿಳಿಸ್ಬಿಡ್ತೀನಿ. ಆ ಚಿತ್ರಗಳನ್ನು ನೋಡಿ, ಎಲ್ಲ ಚಿತ್ರಗಳು ನಾವು ಅಲ್ಲಿ ರಸಾಯನಶಾಸ್ತ್ರದಲ್ಲಿ ಬರ್ತಕ್ಕಂತಹ ಒಟ್ಟು ಚಿತ್ರಗಳನ್ನು ನಾವು ಗಮನಿಸಿದಾಗ 4 ಚಿತ್ರಗಳು ಒಂದೇ ರೀತಿಯಾಗಿ ಬರುತ್ತೆ. 4 ಚಿತ್ರಗಳು ಒಂದೇ ರೀತಿಯ ಆಕಾರವನ್ನು ಹೊಂದಿದ್ದು ಕೆಲವು ವ್ಯತ್ಯಾಸಗಳನ್ನು ಹೊಂದಿರುತ್ತೆ. ಆ ವ್ಯತ್ಯಾಸಗಳನ್ನು ಗಮನಿಸ್ಕೊಂಡು ಬರೀಬೇಕಾಗುತ್ತೆ. ಏನದು ನೋಡಿ, ಮಕ್ಕಳು ಇಲ್ಲೇ ಕನ್ಫ್ಯೂಸ್ ಆಗೋದು. ಚಿತ್ರ ಬರೆಯೋದು ಗೊತ್ತು, ಆದರೆ ಯಾವ ಪ್ರಶ್ನೆಗೆ ಯಾವ ಚಿತ್ರವನ್ನು ಬರೀಬೇಕು ಅನ್ನೋದು ಗೊಂದಲ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ನಾವು ನೀರಿನ ವಿದ್ಯುತ್ ವಿಭಜನೀಯ ಚಿತ್ರ ತೆಗೆದುಕೊಂಡಾಗ ತಳಭಾಗದಲ್ಲಿ ವಿದ್ಯುದಾಗ್ರಗಳನ್ನು ಜೋಡಿಸಿರ್ತಾರೆ. ಇದು ತಾಮ್ರ, ನೀರಿನ ವಿದ್ಯುತ್ ವಿಭಜನೀಯ ಚಿತ್ರ. ಚಿತ್ರದ ಬಗ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನಾವು ಅದರ ಮೇಲ್ಭಾಗದಲ್ಲಿ 2 ಪ್ರಣಾಳಗಳನ್ನು ಬೋರ್ಲ್ ಹಾಕಿರ್ತಕ್ಕಂತಹ ಒಂದು ಭಾಗ ಇರುತ್ತೆ. ತಳಭಾಗದಲ್ಲಿ ವಿದ್ಯುದಾಗ್ರಗಳಿಗೆ ಕನೆಕ್ಷನ್ ಕೊಟ್ಟಿರುತ್ತೆ, ಸ್ವಿಚ್ ಮತ್ತು ಒಂದು ವಿದ್ಯುತ್ ಕೋಶ. ಒಂದು ಧನಾಗ್ರ ಮತ್ತೊಂದು ಋಣಾಗ್ರ ಇರುತ್ತೆ. ಒಳಭಾಗದಲ್ಲಿ ನಾವು ಪ್ರಣಾಳ ಇದೆ ಅಂತ ಅಂದ್ಕೊಂಡ್ರೆ ಇಲ್ಲಿ ನೀರು ತುಂಬಿರ್ತಕ್ಕಂಥದ್ದು ಒಳಭಾಗದಲ್ಲೂ ಕೂಡ. ಹೀಗಿರುತ್ತೆ. ಈ ಭಾಗಗಳನ್ನು ಗುರುತಿಸ್ಬೋದು. ಇಲ್ಲಿ ಋಣಾಗ್ರ ಈ ಕಡೆ ಇದೆ, ಧನಾಗ್ರದ ಭಾಗ ಈ ಕಡೆ ಇದೆ. ನಂತರ ಎರಡನೇ ಚಿತ್ರ ಗಮನಿಸಿದಾಗ ಎರಡನೇ ಚಿತ್ರದಲ್ಲಿ ಆಮ್ಲೀಯ ದ್ರಾವಣದಲ್ಲಿ ವಾಹಕತೆ, ಆಮ್ಲೀಯ ದ್ರಾವಣದಲ್ಲಿ ವಾಹಕತೆ ಇರ್ತಕ್ಕಂಥದ್ದು ನೋಡಿ. ಇದರಲ್ಲಿ ಒಳಭಾಗದಲ್ಲಿ ಒಂದು ರಬ್ಬರ್ ಬಿರಡೆ, ರಬ್ಬರ್ ಬಿರಡೆಗೆ 2 ಮೊಳೆ, ಇದಕ್ಕೆ ಸ್ವಿಚ್, ಬಲ್ಬ್, ವಿದ್ಯುತ್ ಕೋಶ ಸಂಪರ್ಕ. ಒಳಭಾಗದಲ್ಲಿ ಆಮ್ಲೀಯ ದ್ರಾವಣ. ಹಾಗೆ ಮೂರನೇ ಚಿತ್ರ ನೋಡಿ, ಲವಣ ದ್ರಾವಣದಲ್ಲಿ ವಾಹಕತೆ, ಲವಣ ದ್ರಾವಣದಲ್ಲಿ ವಾಹಕತೆಯನ್ನು ತೋರಿಸ್ತಕ್ಕಂಥ ಚಿತ್ರ. ಇಲ್ಲಿ ರಬ್ಬರ್ ಬಿರಡಿಯ ಬದಲಾಗಿ 2
ಗ್ರಾಫೈಟ್ ವಿದ್ಯುದಾಗ್ರಗಳನ್ನು ತಗೊಂಡಿದ್ದಾರೆ. ಇದಕ್ಕೆ ಅದೇ ರೀತಿ ಕನೆಕ್ಷನ್ ನೋಡ್ತಾ ಇದ್ದಾರೆ, ಬಲ್ ವಿದ್ಯುತ್ ಕೋಶ ಕನೆಕ್ಷನ್ ಇದೆ. ಒಳಭಾಗದಲ್ಲಿ ಲವಣ ದ್ರಾವಣ, ಲವಣ ದ್ರಾವಣದಲ್ಲಿ ವಾಹಕತೆ. ಮತ್ತೊಂದು ಚಿತ್ರ ತಾಮ್ರದ ವಿದ್ಯುತ್ ವಿಭಜನೀಯತೆ, ತಾಮ್ರದ ವಿದ್ಯುತ್ ವಿಭಜನೀಯತೆ. ಇಲ್ಲಿ ನಮಗೆ ಈ ಒಂದು ಚಿತ್ರದಲ್ಲಿ ಸ್ವಲ್ಪ ಮಾರ್ಪಾಟಿದೆ. ಈ ಥರ ಓಪನ್ ಒಂದು ತೊಟ್ಟಿ ಇದೆ, ಒಳಭಾಗದಲ್ಲಿ ಕ್ಯಾಥೋಡ್ ಮತ್ತು ಆ್ಯನೋಡ್ ಇದೆ. ಇದಕ್ಕೆ ವಿದ್ಯುತ್ ಕೋಶವನ್ನು ಸಂಪರ್ಕಿಸಲಾಗಿದೆ ಸ್ವಿಚ್. ಒಳಭಾಗದಲ್ಲಿ ತಾಮ್ರದ ಸಲ್ಫೇಟ್ನ ದ್ರಾವಣ, ತಾಮ್ರದ ಸಲ್ಫೇಟ್ನ ದ್ರಾವಣ ಇದೆ ನೋಡಿ. ನೋಡೋದಕ್ಕೆ ಎಲ್ಲ ಒಂದೇ ರೀತಿ ಚಿತ್ರಗಳು ಕಂಡರೂ ಕೂಡ ಈ ಚಿತ್ರಗಳನ್ನು ಗೊಂದಲ ಮಾಡಿಕೊಳ್ಳದೆ ಯಾವ ಚಿತ್ರಕ್ಕೆ ಯಾವ ಒಂದು ಅಂದರೆ ಯಾವ ಪ್ರಶ್ನೆಗೆ ನಾವು ಯಾವ ಚಿತ್ರವನ್ನು ಬರೀಬೇಕು ಅನ್ನೋದನ್ನು ಗಮನಹರಿಸಬೇಕು. ಮೊದಲನೇದಾಗಿ ಇಲ್ಲಿ ನೀರಿನ ವಿದ್ಯುತ್ ವಿಭಜನೀಯತೆಯಲ್ಲಿ ಪ್ರಣಾಳಗಳನ್ನು ಬೋರ್ಲ್ ಹಾಕಿದೆ, ತಳಭಾಗದಲ್ಲಿ ವಿದ್ಯುತ್ ಕೋಶ ಇದೆ. ಎರಡನೇದರಲ್ಲಿ ಆಮ್ಲೀಯ ದ್ರಾವಣದಲ್ಲಿ ವಾಹಕತೆ, ಅದರಲ್ಲಿ ನಮಗೆ ಒಳಭಾಗದಲ್ಲಿ ಬಿರಡೆ ಇದೆ, ಅದರ ಮೇಲೆ ಮೊಳೆ ಹಾಕಿದ್ದಾರೆ, ಅದಕ್ಕೆ ವಿದ್ಯುತ್ ಕೋಶವನ್ನು ಸಂಪರ್ಕ ಮಾಡಿದ್ದೀವಿ. ಮೂರನೇದರಲ್ಲಿ ರವಣ ದ್ರಾವಣದಲ್ಲಿ ವಾಹಕತೆ ಇದೆ, ಅದರಲ್ಲೂ ಕೂಡ ಒಳಭಾಗದಲ್ಲಿ ಗ್ರಾಫೈಟ್ ದಂಡಗಳಿವೆ, ಅದಕ್ಕೆ ವಿದ್ಯುತ್ ಕೋಶ ಸಂಪರ್ಕ ಕಲ್ಪಿಸಲಾಗಿದೆ. ನಾಲ್ಕನೇದರಲ್ಲಿ ತಾಮ್ರದ ವಿದ್ಯುತ್ ವಿಭಜನೀಯತೆ, ಅದರಲ್ಲಿ ನಮಗೆ ಧನಾಗ್ರ ಮತ್ತು ಋಣಾಗ್ರ ಕ್ಯಾಥೋಡ್ ಮತ್ತು ಆ್ಯನೋಡ್ಗಳನ್ನು ಇಟ್ಟು ಒಳಭಾಗದಲ್ಲಿ ತಾಮ್ರದ ಸಲ್ಫೇಟ್ ದ್ರಾವಣ ಆಗಿದೆ. ಇಲ್ಲಿ ಪ್ರಕ್ರಿಯೆ ನಡೆದ ನಂತರ ತಳಭಾಗದಲ್ಲಿ ಸ್ಲ್ಯಾಗ್ ಅಥವಾ ಮಡ್ಡಿ, ಧನಾಗ್ರ ಮಡ್ಡಿ ಸಂಗ್ರಹ ಆಗೋದಕ್ಕೆ ಒಂದು ಚಿತ್ರ ಕೊಟ್ಟಿದೆ. ಇದನ್ನು ನಾವು ಗಮನಹರಿಸಿ ತಿಳ್ಕೋಬೇಕು. ಇವು ನಾಲ್ಕಕ್ಕೂ ವ್ಯತ್ಯಾಸ ಗೊತ್ತಾಗೋದ್ರೆ ನಮಗೆ ಈ ಚಿತ್ರಗಳ ಮೇಲೂ ಕೂಡ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇದೆ. ಉದಾಹರಣೆಗೆ ಇಲ್ಲಿ ಆಕ್ಸಿಜನ್ ಯಾವ ವಿದ್ಯುದಾಗ್ರದ ಕಡೆ ಸಂಗ್ರಹ ಆಗುತ್ತದೆ, ಅಥವಾ ಹೈಡ್ರೋಜನ್ ಅನಿಲ ಯಾವ ವಿದ್ಯುದಾಗ್ರದ ಕಡೆ ಸಂಗ್ರಹ ಆಗುತ್ತದೆ ಅನ್ನೋದು, ಆಮ್ಲೀಯ ದ್ರಾವಣದಲ್ಲಿ ವಾಹಕತೆ, ಇದರಲ್ಲೂ ಕೂಡ ಈ ಒಂದು ಆಮ್ಲ ಇಲ್ಲದೇ ಇದ್ದಾಗ ಬರೀ ನೀರನ್ನು ಹಾಕಿದಾಗ ಏನಾಗುತ್ತೆ ಅಂತ ಇರ್ಬೋದು. ಇನ್ನು ತಾಮ್ರದ ವಿದ್ಯುತ್ ವಿಭಜನೀಯತೆ ಚಿತ್ರದಲ್ಲಿ ನಮಗೆ ತಾಮ್ರ, ಶುದ್ಧ ತಾಮ್ರ ಯಾವ ವಿದ್ಯುದಾಗ್ರದ ಕಡೆ ಸಂಗ್ರಹ ಆಗುತ್ತೆ ಅನ್ನೋದು ಕೂಡ ನಮಗೆ ಪ್ರಶ್ನೆ ಬರ್ಬೋದು. ಇವು ನಾಲ್ಕು ಚಿತ್ರಗಳ ನಂತರ ನಾವು ಮತ್ತೆರಡು ಚಿತ್ರ ಇದೆ ರಸಾಯನಶಾಸ್ತ್ರದಲ್ಲಿ, ಅವುಗಳು ಕೂಡ ಮಕ್ಕಳಿಗೆ ಸ್ವಲ್ಪ ಗೊಂದಲಮಯ ಆಗುತ್ತೆ. ಅದನ್ನು ನಾವು ಗಮನಿಸಿದಾಗ ಮೊದಲನೇ ಚಿತ್ರ ನಾವು ಸತುವಿನ ಚೂರುಗಳು ಗಂಧಕ ಆಮ್ಲದೊಂದಿಗೆ ವರ್ತಿಸಿದಾಗ ಅನ್ನೋದಿದೆ. ಮತ್ತೊಂದು ಚಿತ್ರ ಲೋಹಗಳು ಅಭಯ ಜೊತೆ ವರ್ತಿಸಿದಾಗ ನೋಡಿ, ಎರಡು ಪ್ರಣಾಳಗಳ ರೀತಿ ಇದೆ. ಒಂದು ನೇರವಾದಂಥ ಪ್ರಣಾಳ ನೇರವಾಗಿಟ್ಟಿದ್ದಾರೆ, ಪ್ರಣಾಳವನ್ನು ಅಲ್ಲಿ ಅಡ್ಡಲಾಗಿಟ್ಟಿದ್ದಾರೆ. ಇದು ನಾವು ಸತುವಿನ ಚೂರುಗಳನ್ನು ಇಲ್ಲಿ ಒಳಭಾಗದಲ್ಲಿ ಜಿಂಕ್ ಗ್ರಾನ್ಯೂಲ್ಸ್ ಪ್ಲಸ್ ಸಲ್ಫ್ಯೂರಿಕ್ ಆಸಿಡ್ ಇರ್ತಕ್ಕಂಥದ್ದು, ಇಲ್ಲಿ ಗಾಜಿನ ನೂಲು, ಗಾಜಿನ ನೂಲು ಮತ್ತು ಲೋಹ ನೋಡಿ, ಎರಡರಲ್ಲೂ ಕೂಡ ಹೈಡ್ರೋಜನ್ ಬಿಡುಗಡೆ ಇರೋದ್ರಿಂದ ಇದರಲ್ಲಿ ಔಟ್ಲೆಟ್ ಇದೆ. ಸೋಪಿನ ದ್ರಾವಣದಲ್ಲಿ ಹೋಗಿ ಬರೋ ರೀತಿ ನಾವು ಮಾಡಿದ್ದೀವಿ. ಸೋಪಿನ ದ್ರಾವಣ, ಸೋಪಿನ ದ್ರಾವಣದ ಸಾಬೂನಿನ ದ್ರಾವಣದ ಮೂಲಕ ಅದನ್ನು ಹಾಯಿಸಿದಾಗ ಇಲ್ಲಿ ಬಂದಂತಹ ಹೈಡ್ರೋಜನ್ ಅನಿಲ ಗುಳ್ಳೆಗಳಾಗಿ ಬರುತ್ತೆ. ಇದನ್ನು ನಾವು ಒಂದು ಮೂಂಬತ್ತಿಯಲ್ಲಿ ನಾವು ಇಡಿದಾಗ ಪಾಪ್ ಶಬ್ದ ಬರುತ್ತೆ. ಇದು ಒಂದು ಚಿತ್ರ.
ಈ ಚಿತ್ರ ಮತ್ತೊಂದು ಲೋಹ ಹಬೆಯ ಜೊತೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಉತ್ಪತ್ತಿಯಾಗತಕ್ಕಂತಹ ಚಿತ್ರದ್ದು ಇಲ್ಲಿ ಇದಕ್ಕೆ ನಾವು ಹೀಟ್ ಮಾಡ್ತೀವಿ ಇಲ್ಲೂ ಕೂಡ ಔಟ್ಲೆಟ್ ಇಂದ ಬಂದಂತಹ ಹೈಡ್ರೋಜನ್ ಅನಿಲವನ್ನು ಈ ಒಂದು ಸಾಧನದಲ್ಲಿ ಹೈಡ್ರೋಜನ್ ಅನಿಲವನ್ನು ಸಂಗ್ರಹ ಮಾಡ್ತೀವಿ ಇದು ವ್ಯತ್ಯಾಸಗಳು ಇದರಲ್ಲೂ ಕೂಡ ಮಕ್ಕಳು ವ್ಯತ್ಯಾಸ ಗುರುತಿಸದೆ ಚಿತ್ರವನ್ನು ಅದಲು ಬದಲು ಬರೆದು ಮಾಡುವಂತಹ ಒಂದು ಸಂದರ್ಭ ಇದೆ ದಯಮಾಡಿ ಇವೆರಡು ಚಿತ್ರಗಳು ಅವು ನಾಲ್ಕು ಚಿತ್ರಗಳನ್ನು ಸರಿಯಾಗಿ ನಾವು ತಿಳ್ಕೊಳ್ಳೋದ್ರೆ ನಾಲ್ಕು ಅಂಕಗಳು ಖಂಡಿತ ಬರುತ್ತೆ ಇದನ್ನು ಕಲ್ತ್ಕೊಳ್ಳಿ ಮೊದಲು ರಸಾಯನಶಾಸ್ತ್ರದಲ್ಲಿ ಕೆಲವು ಮುಖ್ಯ ಅಂಶಗಳನ್ನು ನೋಡ್ತಾ ಹೋಗುವ ಅದರಲ್ಲಿ ಮೊದಲಿಗೆ ಲೋಹಗಳು ಅಲೋಹಗಳು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಅಂಶಗಳನ್ನು ನೋಡೋದಾದರೆ ಇದು ಕೂಡ ಪ್ರಮುಖವಾದಂತಹ ಭಾಗ ಆಗಿದೆ ಇದರಲ್ಲಿ ನಾವು ಎರಡು ಭಾಗ ಮಾಡಿಕೊಳ್ಳುವ ಈ ಎರಡು ಭಾಗ ಮಾಡಿಕೊಂಡು ನಾವು ಓದೋದ್ರಿಂದ ಯಾವುದೇ ಒಂದು ಪ್ರಶ್ನೆಯಲ್ಲಿ ಚಾಯ್ಸ್ ಕ್ವಶನ್ ಒಂದು ಇಲ್ಲದೆ ಹೋದರೂ ಕೂಡ ಮತ್ತೊಂದನ್ನು ಬರೆಯೋದಕ್ಕೆ ಅನುಕೂಲ ಆಗುತ್ತೆ ಒಂದು ಭಾಗದಲ್ಲಿ ನಾವು ಲೋಹ ಮತ್ತು ಅಲೋಹಗಳ ಭೌತ ಮತ್ತು ರಾಸಾಯನಿಕ ಲಕ್ಷಣಗಳನ್ನು ತಿಳ್ಕೋಬೇಕು ಮತ್ತೊಂದು ಭಾಗದಲ್ಲಿ ಲೋಹದ ಅದಿರುಗಳು ಅಥವಾ ಲೋಹೋದ್ಧರಣದ ಬಗ್ಗೆ ಅಂಶಗಳನ್ನು ತಿಳ್ಕೋತೀವಿ ಎರಡು ಭಾಗ ಮಾಡ್ಕೋತಾ ಇದ್ದೀವಿ ಒಂದು ಲೋಹ ಮತ್ತು ಅಲೋಹಗಳ ಭೌತ ಮತ್ತು ರಾಸಾಯನಿಕ ಲಕ್ಷಣಗಳು ಮತ್ತೊಂದು ಲೋಹೋದ್ಧರಣ ಎರಡು ಭಾಗ ಮಾಡ್ಕೊಂಡಿದ್ದೀವಿ ಈಗಾಗಲೇ ನಾವೆಲ್ಲ ಮೊದಲಿಂದನೂ ತಿಳ್ಕೊತಾ ಬಂದಿದ್ದೀವಿ ಮೊದಲಿಗೆ ನಾವು ಲೋಹಗಳ ಭೌತ ಲಕ್ಷಣಗಳನ್ನು ನೋಡೋದಾದರೆ ಲೋಹಗಳಲ್ಲಿ ಕುಟ್ಟತೆ ತನ್ಯತೆ ಇದು ಗಟ್ಟಿಯಾಗಿರ್ತಕ್ಕಂಥ ಕಠಿಣವಾಗಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಘನ ಸ್ಥಿತಿಯಲ್ಲಿರ್ತಕ್ಕಂಥದ್ದು ಹೊಳೆಯುವಂತಹ ಗುಣ ಇದೆ ವಿದ್ಯುದ್ವಾಹಕತೆ ಉಷ್ಣವಾಹಕ ವಿಶೇಷವಾಗಿ ಮತ್ತೊಂದು ಶಬ್ದ ಇದೆ ಶಾಬ್ದನ ಗುಣ ಲೋಹಗಳಿಗೆ ಶಾಬ್ದನ ಗುಣ ಇದೆ ಅನ್ನೋದನ್ನು ಕೊಟ್ಟಿದ್ದಾರೆ ಸೊನಾರಸ್ ಲೋಹಗಳನ್ನು ಕುಟ್ಟಿದಾಗ ಶಬ್ದ ಉತ್ಪತ್ತಿಯಾಗುತ್ತೆ ಅಂತೇಳಿ ಇದನ್ನು ಕೂಡ ತಿಳ್ಕೊಬೋದು ಇದಕ್ಕೆ ಅಪ್ಲಿಕೇಶನ್ ಕ್ವಶನ್ಗಳು ಕೂಡ ಬರ್ಬೋದು ಈಗ ಉದಾಹರಣೆಗೆ ನಮ್ಮ ವಿದ್ಯುತ್ ತಂತಿಗಳಲ್ಲಿ ತುಂಬ ತೆಳುವಾದಂತಹ ಲೋಹದ ತಂತಿಗಳನ್ನು ಹಾಕಿರ್ತಾರೆ ಈ ಒಂದು ಗುಣ ಯಾವುದು ಅಂತೇಳಿದ್ರೆ ತಾಂತವತೆ ಅಥವಾ ತನ್ಯತೆ ಅಥವಾ ಡಕ್ಟಿಲಿಟಿ ಅಂತ ಕರಿತೀವಿ ಇದು ಸಾಮಾನ್ಯವಾಗಿ ಭೌತ ಲಕ್ಷಣಗಳು ಅದೇ ರೀತಿ ಅಲೋಹಗಳ ಭೌತ ಲಕ್ಷಣಗಳನ್ನು ಕೂಡ ನೋಡ್ಕೋಬೇಕು ಅದು ಕೂಡ ನಮಗೆ ಈಗಾಗಲೇ ನಾವು ಪ್ರೈಮರಿ ಶಾಲೆಯಿಂದಲೂ ಕೂಡ ಕಲ್ತ್ಕೊಂಡು ಬರ್ತಾ ಇದ್ದೀವಿ ಅದರಲ್ಲಿ ಘನ ದ್ರವ ಅನಿಲ ಮೂರು ಸ್ಥಿತಿಯಲ್ಲಿ ಇರುತ್ತೆ ಸಾಮಾನ್ಯವಾಗಿ ಇವು ಮೃದುವಾಗಿರುತ್ತೆ ಕೆಲವನ್ನು ಹೊರತುಪಡಿಸಿ ಉದಾಹರಣೆಗೆ ಅಯೋಡಿನ್ ಅಲೋಹ ಆಗಿದ್ರೂ ಕೂಡ ಒಳೆಯುವಂತಹ ಗುಣ ಇದೆ ವಜ್ರ ಅಲೋಹ ಆಗಿದ್ರೂ ತುಂಬ ಕಠಿಣವಾಗಿರುತ್ತೆ ಇದು ಕೆಲವು ಅಂಶಗಳನ್ನು ಹೊರತುಪಡಿಸಿ ಅವುಗಳನ್ನು ತಿಳ್ಕೋಬೇಕಾಗುತ್ತೆ ಲೋಹಗಳಲ್ಲೂ ಅಷ್ಟೇ ಕೆಲವು ಕ್ಷಾರೀಯ ಲೋಹಗಳು ಮೃದುವಾಗಿರ್ತಕ್ಕಂಥ ಲೋಹಗಳು ಕೂಡ ಇರುತ್ತೆ ಇದು ಲೋಹಗಳ ಭೌತ ಲಕ್ಷಣಗಳಿಗಾಯಿತು ನಂತರ ನಾವು ಲೋಹಗಳ ರಾಸಾಯನಿಕ ಲಕ್ಷಣಗಳನ್ನು ನೋಡಬೇಕು ಇದು ಪ್ರಮುಖವಾಗಿ ನಮಗೆ ಮುಖ್ಯ ಆಗಿರ್ತಕ್ಕಂಥದ್ದು ಆ ರಾಸಾಯನಿಕ ಲಕ್ಷಣಗಳಿಗೆ ಬಂದಾಗ ಮೊದಲಿಗೆ ಲೋಹಗಳು ಆಕ್ಸಿಜನ್ ಜೊತೆ ವರ್ತಿಸಿದಾಗ ಆಯಾ ಲೋಹದ ಆಕ್ಸೈಡ್ಗಳು ಉಂಟಾಗುತ್ತೆ ಇದು ಜನರಲ್ ಲೋಹಗಳು ಆಕ್ಸಿಜನ್ ಜೊತೆ ವರ್ತಿಸಿದಾಗ ಆಯಾ ಲೋಹದ ಆಕ್ಸೈಡ್ಗಳು ಉಂಟಾಗುತ್ತೆ ಅನ್ನೋದು ಈಗ ನಾವು ಉದಾಹರಣೆಗೆ ತಾಮ್ರ ಇರ್ಬೋದು ತಾಮ್ರ ಆಕ್ಸಿಜನ್ ಜೊತೆ ವರ್ತಿಸಿದಾಗ ತಾಮ್ರದ ಆಕ್ಸೈಡ್ ಉಂಟಾಗುತ್ತೆ ಇದೊಂದು ಅಂಶವನ್ನು ತಿಳ್ಕೊಂಡು ನಂತರ ಈ ಒಂದು ಲೋಹದ ಆಕ್ಸೈಡ್ಗಳು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯ ಆಕ್ಸೈಡ್ ಆಗಿರುತ್ತೆ ಆದರೂ ಕೆಲವು ಲೋಹಗಳು ಎರಡೂ ಗುಣಗಳನ್ನು ಪ್ರದರ್ಶನ ಮಾಡೋದ್ರಿಂದ ಅಂತಹ ಲೋಹದ ಆಕ್ಸೈಡ್ಗಳನ್ನು ಉಭಯಧರ್ಮಿ ಆಕ್ಸೈಡ್ಗಳು ಅಂತ ಕರಿತೀವಿ ಆಂಫೆಟರಿಕ್ ಆಕ್ಸೈಡ್ಸ್ ಅಂತೇಳಿ ಆ ಆಂಫೋಟೆರಿಕ್ ಅಥವಾ ಉಭಯಧರ್ಮಿ ಆಕ್ಸೈಡ್ಗಳಿಗೆ ಉದಾಹರಣೆ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್ ಜಿಂಕ್ ಆಕ್ಸೈಡ್ಗಳು ಇದು
ಮುಖ್ಯವಾಗಿ ಪ್ರಮುಖವಾಗಿ ಗಮನಿಸಿಕೊಬೇಕು ಉಭಯಧರ್ಮಿ ಆಕ್ಸೈಡ್ಗಳು ಅಂದ್ರೇನು ಉದಾಹರಣೆ ಕೊಡಿ ಅಂತ ಕೇಳುವಂತಹ ಒಂದು ಸಂದರ್ಭ ಇರುತ್ತೆ ಇನ್ನು ಅದೇ ರೀತಿ ಕ್ಷಾರೀಯ ಲೋಹಗಳು ಅಂತ ಬರುತ್ತೆ ಕ್ಷಾರೀಯ ಲೋಹಗಳು ಆಲ್ಕಲೈನ್ ಮೆಟಲ್ಸ್ ಅಂತೇಳಿ ಕ್ಷಾರೀಯ ಲೋಹಗಳು ಅಂದರೆ ಉದಾಹರಣೆಗೆ ಸೋಡಿಯಂ ಪೊಟಾಷಿಯಂನಂತಹ ಲೋಹಗಳು ಆಕ್ಸೈಡ್ಗಳಾಗಿ ಪರಿವರ್ತನೆಯಾಗಿ ಅವು ನೀರಿನಲ್ಲಿ ಕರಗುತ್ತೆ ಆದ್ದರಿಂದ ಅಂಥವುಗಳನ್ನು ನಾವು ಕ್ಷಾರೀಯ ಲೋಹಗಳು ಅಂತ ಕರೀತೀವಿ ನಿಮಗೆ ಗೊತ್ತಾಯ್ತು ಈಗ ಕ್ಷಾರೀಯ ಲೋಹ ಅಂದರೆ ಅವು ಆಕ್ಸೈಡ್ ಜೊತೆ ವರ್ತಿಸಿ ಲೋಹದ ಆಕ್ಸೈಡ್ ಆಗಿರುತ್ತೆ ಆ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿದ್ರೆ ಅವುಗಳನ್ನು ಕ್ಷಾರೀಯ ಲೋಹಗಳು ಅಂತ ಕೂಡ ಕರಿತೀವಿ ನಂತರ ನಾವು ಲೋಹಗಳು ನೀರಿನೊಂದಿಗೆ ವರ್ತಿಸಿದಾಗ ಲೋಹ ಮತ್ತು ನೀರು ಲೋಹಗಳು ನೀರಿನೊಂದಿಗೆ ವರ್ತಿಸಿದಾಗ ಉಂಟಾಗ್ತಕ್ಕಂತಹ ಕ್ರಿಯೆಯ ಒಂದು ಸಮೀಕರಣಗಳನ್ನು ನಾವು ತಿಳ್ಕೋಬೇಕಾಗತ್ತೆ ಇದು ನಮಗೀಗಾಗಲೇ ಚಿತ್ರ ನಾವು ನೋಡಿದೀವಿ ಮೊದಲೇ ಲೋಹವು ಹಬೆಯೊಂದಿಗೆ ವರ್ತಿಸಿದಾಗ ಉಂಟಾಗುವಂಥ ಚಿತ್ರವನ್ನು ಕಲ್ತ್ಕೋಬೇಕು ಇಲ್ಲಿ ಲೋಹಗಳು ನೀರಿನ ಜೊತೆ ವರ್ತಿಸಿ ಆ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನನ್ನು ಉತ್ಪತ್ತಿ ಮಾಡುತ್ತೆ ಲೋಹ ನೀರಿನ ಜೊತೆ ವರ್ತಿಸಿದಾಗ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನನ್ನು ಉತ್ಪತ್ತಿ ಮಾಡುತ್ತೆ ಅಂದರೆ ಎಲ್ಲ ಲೋಹಗಳು ಸರಿಯಾಗಿ ಒಂದೇ ಪ್ರಮಾಣದಲ್ಲಿ ವರ್ತಿಸುತ್ತಾ ಅನ್ನೋದನ್ನು ತಿಳ್ಕೋಬೇಕಾಗತ್ತೆ ಆದರೆ ನೋಡಿ ನಾವು ಸೋಡಿಯಂ ಪೊಟಾಷಿಯಂನಂತಹ ಲೋಹಗಳು ನೀರಿನೊಂದಿಗೆ ಕ್ಷಿಪ್ರವಾಗಿ ವರ್ತಿಸಿ ಆಯಾ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನನ್ನು ಉತ್ಪತ್ತಿ ಮಾಡುತ್ತೆ ಈ ಉತ್ಪತ್ತಿಯಾದಂಥ ಹೈಡ್ರೋಜನ್ ಅತಿ ಉಷ್ಣತೆ ಇರೋದರಿಂದ ತಕ್ಷಣ ಉರಿದು ನೀರಾಗ್ಬಿಡುತ್ತೆ ಅದಕ್ಕೆ ತಕ್ಷಣ ಅದು ಪ್ರತ್ಯಾಮ್ಲವಾಗಿ ಪರಿವರ್ತನೆ ಆಗುತ್ತೆ ಅದೇ ಮೆಗ್ನೀಷಿಯಂ ಆದರೆ ಮೆಗ್ನೀಷಿಯಂ ತಣ್ಣೀರಿನಲ್ಲಿ ವರ್ತಿಸೋದಿಲ್ಲ ಬಿಸಿ ನೀರಿನಲ್ಲಿ ಮಾತ್ರ ವರ್ತಿಸುತ್ತೆ ಹಾಗೆ ನಾವು ಮುಂದುವರ್ತಾ ಹೋದಾಗ ಕೆಲವು ಲೋಹಗಳು ನೀರಿನ ಜೊತೆ ವರ್ತಿಸೋದೇ ಇಲ್ಲ ಉದಾಹರಣೆಗೆ ಚಿನ್ನ ಬೆಳ್ಳಿ ಇವು ನೀರಿನ ಜೊತೆ ವರ್ತಿಸಿದಂತಹ ಲೋಹಗಳು ಅಂದರೆ ಅವುಗಳ ಕ್ರಿಯಾಕಾರತ್ವವನ್ನು ನೋಡ್ತಾ ಹೋಗ್ತಾ ಇದ್ದೀವಿ ಸೋಡಿಯಂ ತುಂಬ ಬೇಗ ವರ್ತಿಸುತ್ತೆ ಪೊಟಾಷಿಯಂ ವರ್ತಿಸುತ್ತೆ ಮೆಗ್ನೀಷಿಯಂ ನಿಧಾನ ಈ ರೀತಿ ಹೋದಾಗ ಚಿನ್ನ ಬೆಳ್ಳಿಯಂತಹ ಒಂದು ಲೋಹಗಳು ನೀರಿನ ಜೊತೆ ವರ್ತಿಸೋದಿಲ್ಲ ನಂತರ ನಾವು ಲೋಹಗಳು ಆಮ್ಲಗಳ ಜೊತೆ ವರ್ತಿಸಿದಾಗ ಲೋಹಗಳು ಆಮ್ಲಗಳ ಜೊತೆ ವರ್ತಿಸಿದಾಗ ಲೋಹಗಳು ಆಮ್ಲಗಳ ಜೊತೆ ವರ್ತಿಸಿದಾಗ ಆಯಾ ಲೋಹದ ಲವಣ ಮತ್ತು ಹೈಡ್ರೋಜನ್ ಅನ್ನು ಉತ್ಪತ್ತಿ ಮಾಡಬಹುದು ಅಂದರೆ ಲೋಹಗಳು ಆಮ್ಲಗಳ ಜೊತೆ ಸಾರರಿಕ್ತ ಆಮ್ಲಗಳೆಲ್ಲ ಜೊತೆ ವರ್ತಿಸಿ ಆಯಾ ಲೋಹದ ಲವಣಗಳು ಮತ್ತು ಹೈಡ್ರೋಜನನ್ನು ಉತ್ಪತ್ತಿ ಮಾಡುತ್ತೆ ಉದಾಹರಣೆಗೆ ನಾವು ಮೆಗ್ನೀಷಿಯಂ ಅನ್ನೋದಾದರೆ ಮೆಗ್ನೀಷಿಯಂ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಮೆಗ್ನೀಷಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನನ್ನು ಉತ್ಪತ್ತಿ ಮಾಡುತ್ತೆ ಅಂದರೆ ಮೆಗ್ನೀಷಿಯಂ ಕ್ಲೋರೈಡ್ ಅನ್ನೋದು ಲವಣ ಹೈಡ್ರೋಜನ್ ಕೂಡ ಉತ್ಪತ್ತಿ ಆಗುತ್ತೆ ಅಂದರೆ ಲೋಹಗಳು ಆಮ್ಲಗಳ ಜೊತೆ ವರ್ತಿಸಿದಾಗ ಆಯಾ ಲೋಹದ ಲವಣ ಮತ್ತು ಹೈಡ್ರೋಜನನ್ನು ಉತ್ಪತ್ತಿ ಮಾಡುತ್ತೆ ಇಲ್ಲಿ ಲೋಹಗಳೆಲ್ಲವೂ ಕೂಡ ಆಮ್ಲಗಳ ಜೊತೆ ಒಂದೇ ರೀತಿಯಾಗಿ ವರ್ತಿಸೋದಿಲ್ಲ ಕೆಲವು ಲೋಹಗಳು ಕೆಲವು ಆಮ್ಲಗಳ ಜೊತೆ ವರ್ತಿಸದೇ ಇರತಕ್ಕಂತಹ ಲೋಹಗಳಿವೆ ಉದಾಹರಣೆಗೆ ತಾಮ್ರ ಸಾರರಿಕ್ತ ಆಮ್ಲದ ಜೊತೆ ವರ್ತಿಸೋದಿಲ್ಲ ಅದೇ ರೀತಿ ನೈಟ್ರಿಕ್ ಆಮ್ಲ ಲೋಹಗಳ ಜೊತೆ ವರ್ತಿಸಿದಾಗ ಹೈಡ್ರೋಜನನ್ನು ಉತ್ಪತ್ತಿ ಮಾಡೋದಿಲ್ಲ ಇದನ್ನು ಕ್ವಶನ್ ಕೇಳ್ಬೋದು ಯಾವ ಆಮ್ಲವು ಲೋಹಗಳ ಜೊತೆ ವರ್ತಿಸಿ ಹೈಡ್ರೋಜನನ್ನು ಉತ್ಪತ್ತಿ ಮಾಡೋದಿಲ್ಲ ಅನ್ನೋದನ್ನು ಕೂಡ ಕೇಳ್ಬೋದು ಅದಕ್ಕೆ ನೈಟ್ರಿಕ್ ಆಮ್ಲ ಹೈಡ್ರೋಜನ್ ಆಮ್ಲ ಲೋಹಗಳ ಜೊತೆ ವರ್ತಿಸಿದಾಗ ಹೈಡ್ರೋಜನನ್ನು ಉತ್ಪತ್ತಿ ಮಾಡೋದಿಲ್ಲ ಉತ್ಪತ್ತಿ ಮಾಡಿದ್ರೆ ಏನಾಗುತ್ತೆ ಅಲ್ಲಿ ಅದು ಪ್ರಬಲ ಉತ್ಕರ್ಷಣಕಾರಿ ಆಗಿರೋದ್ರಿಂದ ಹೈಡ್ರೋಜನ್ ನಂತರ ಆಕ್ಸಿಜನ್ ಜೊತೆ ಸೇರಿ ನೀರಾಗ್ಬಿಡುತ್ತೆ ಆದ್ದರಿಂದ ನೈಟ್ರಿಕ್ ಆಮ್ಲ ಲೋಹಗಳ ಜೊತೆ ವರ್ತಿಸಿದಾಗ ಹೈಡ್ರೋಜನನ್ನು ಉತ್ಪತ್ತಿ ಮಾಡೋದಿಲ್ಲ ಅನ್ನೋದನ್ನು ಕೂಡ ನಾವು ತಿಳ್ಕೋಬೇಕು ಇದು ನಮಗೆ ಲೋಹಗಳು ರಾಸಾಯನಿಕವಾಗಿ ಹೇಗೆ ವರ್ತಿಸುತ್ತೆ ಒಂದು ಆಕ್ಸಿಜನ್ ಜೊತೆ ಮತ್ತೊಂದು ನೀರಿನ ಜೊತೆ ಮತ್ತೊಂದು ಆಮ್ಲದ ಜೊತೆ ಹೇಗೆ ವರ್ತಿಸುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ ಇದರ ಆಧಾರದ ಮೇಲೆ ಲೋಹಗಳು ಇವುಗಳ ಜೊತೆ ಹೇಗೆ ವರ್ತಿಸುತ್ತೆ ಅನ್ನೋದರ ಆಧಾರದ ಮೇಲೆ ಲೋಹಗಳ ಕ್ರಿಯಾಶೀಲತೆಯ ಸರಣಿಯನ್ನು ತಿಳ್ಕೋಬೇಕು ಈ ಕ್ರಿಯಾಶೀಲತೆಯ ಸರಣಿಯನ್ನು ತಿಳ್ಕೊಂಡಿದ್ರೆ ಸಾಕಷ್ಟು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೀಬೋದು ಈಗ ನಾವು ಸುಲಭವಾಗಿ ನಾವು ಜ್ಞಾಪಕ ಇಟ್ಕೋಬೇಕಾದ್ರೆ ತಮ್ಮದೇ ಆದಂತಹ ದಾಟಿಯಲ್ಲಿ ಅಥವಾ
ತಮ್ಮ ಒಂದು ಮನಸ್ಸಿಗೆ ಏನು ಒಂದು ಪದ ಬರುತ್ತೆ ಅದನ್ನು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಉದಾಹರಣೆಗೆ ನಾವು ಲೋಹಗಳ ಕ್ರಿಯಾಶೀಲತೆಯ ಸರಣಿಯನ್ನು ಬರೆಯುವಾಗ ನೋಡಿ, ಇದು ಲೋಹದ ಕ್ರಿಯಾಶೀಲತೆಯ ಸರಣಿ. ಇಲ್ಲಿ ಇಳಿಕೆ ಕ್ರಮದಲ್ಲಿ ಬರೆದಿದ್ದೀನಿ, ಲೋಹಗಳ ಕ್ರಿಯಾಶೀಲತೆಯನ್ನು ಇಳಿಕೆ ಕ್ರಮದಲ್ಲಿ ಬರೆದಿದ್ದೀನಿ. ಇದೇ ರೀತಿಯ ಈ ಒಂದು ಅಂಶದ ಮೇಲೆ ನಮಗೆ ರಾಸಾಯನಿಕ ಕ್ರಿಯೆಗಳನ್ನು ಕೊಟ್ಟು, ನಾಲ್ಕಾರು ರಾಸಾಯನಿಕ ಕ್ರಿಯೆಗಳನ್ನು ಕೊಟ್ಟು ಇವುಗಳಲ್ಲಿ ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿರತಕ್ಕಂತಹ ಧಾತು ಯಾವುದು, ಅಥವಾ ಆ ಧಾತುಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಥವಾ ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೇಳುವಂಥ ಸಾಧ್ಯತೆ ಇದೆ. ಅದಕ್ಕೋಸ್ಕರ ದಯಮಾಡಿ ಇದನ್ನು ನೋಡ್ಕೊಳ್ಳಿ. ಇಲ್ಲಿ ಪೊಟಾಸಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಮೆಗ್ನೀಸಿಯಂ, ಅಲ್ಯೂಮಿನಿಯಂ, ಕಬ್ಬಿಣ, ಸೀಸ, ತಾಮ್ರ, ಪಾದರಸ, ಬೆಳ್ಳಿ, ಚಿನ್ನ. ನೋಡಿ, ಇಲ್ಲಿ ಚಿನ್ನ ತುಂಬ ಕಡಿಮೆ ಕ್ರಿಯಾಶೀಲತೆ, ಯಾವುದ್ರ ಜೊತೆ ವರ್ತಿಸೋದಿಲ್ಲ. ಅದಕ್ಕೋಸ್ಕರನೇ ಆಭರಣಗಳನ್ನು ತಯಾರಿಸೋದಕ್ಕೆ ಬಳಕೆ ಮಾಡೋದು. ಅದೊಂದು ಗುಣ ಇಲ್ಲ ಅಂತ ಹೇಳಿದರೆ ಚಿನ್ನ ಕೂಡ ಕಪ್ಪಾಗುತ್ತೆ ಅನ್ನೋದಾಗಿದ್ದರೆ ಚಿನ್ನವನ್ನು ಬಳಕೆ ಮಾಡೋದು ಇರ್ತಿರಲಿಲ್ಲ. ಇದನ್ನು ನಾನೇನು ಮಾಡ್ಕೊಂಡಿದ್ದೀನಿ, ಕನಕ ಮಗಳ ಜೊತೆ ಕಾಶಿಗೋಗಿ ತಾಮ್ರದ ಪಾತ್ರೆಯಲ್ಲಿ ಬೆಳ್ಳಿ ಚಿನ್ನ ತಂದ. ನನಗೆ ಅರ್ಥ ಆಗುತ್ತೆ ಅಂದರೆ ನಾನು ಬರೆಯೋದಕ್ಕೆ ಸುಲಭ ಆಗಲಿ ಅಂತೇಳಿ ನಾನು ಈಗ ಕನಕ ಮಗಳ ಜೊತೆ ಕಾಶಿಗೋಗಿ ತಾಮ್ರದ ಪಾತ್ರೆಯಲ್ಲಿ ಬೆಳ್ಳಿ ಚಿನ್ನ ತಂದ. ಈ ಪದನ ಅಂದರೆ ಒಂದು ಪದ ನಾನು ಮಾಡ್ಕೊಂಡಿರೋದ್ರಿಂದ ಕ್ರಿಯಾಶೀಲತೆಯ ಸರಣಿ ನಮಗೆ ಗೊತ್ತಾಗುತ್ತೆ, ಅದನ್ನು ಬರೀಬೋದು ಅಂತೇಳಿ. ಇನ್ನು ಮುಂದೆ ನಾವು ಲೋಹಗಳು ಆ ಬೇರೆ ಲೋಹದ ಲವಣಗಳ ಜೊತೆ ವರ್ತಿಸಿದಾಗ ಏನಾಗುತ್ತೆ ಅಂತ ಕೂಡ ನೋಡ್ತೀವಿ. ಲೋಹಗಳು ಮತ್ತೊಂದು ಅಂದರೆ ಎ ಎಂಬ ಒಂದು ಲೋಹ ಬಿ ಎಂಬ ಲೋಹದ ಲವಣದ ಜೊತೆ ವರ್ತಿಸಿದಾಗ, ಆಗ ಈ ಎ ಎಂಬ ಲೋಹ ಬಿ ಲೋಹಕ್ಕಿಂತ ಕ್ರಿಯಾಶೀಲವಾಗಿದ್ದರೆ ಅದು ಏನಾಗುತ್ತೆ, ಬಿ ಲೋಹದ ಲವಣದ ಬದಲು ಎ ಲೋಹದ ಲವಣ ಪ್ಲಸ್ ಬಿ ಲೋಹ ಉಂಟಾಗುತ್ತೆ. ನೋಡಿ ಇಲ್ಲಿ, ಇದಕ್ಕೆ ಉದಾಹರಣೆ ತಾಮ್ರದ ಸಲ್ಫೇಟ್ನ ಜೊತೆ ಈಗ ಅಲ್ಲಿ ನಮಗೆ ಪುಸ್ತಕದಲ್ಲಿ ನಮಗೆ ತಾಮ್ರದ ಸಲ್ಫೇಟ್ನ ಒಳಗಡೆ ಆ ದ್ರಾವಣದ ಒಳಗಡೆ ಕಬ್ಬಿಣದ ಮೊಳೆಯನ್ನು ಹಾಕಿದಾಗ ಆ ಬಣ್ಣ ಬದಲಾವಣೆ ಆಗೋದನ್ನು ತಿಳಿಸಿದರೆ ಅದರ ಮೇಲೂ ಕೂಡ ಪ್ರಶ್ನೆ ಬರುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಇನ್ನು ಅದೇ ರೀತಿ ಲೋಹ ಮತ್ತು ಅಲೋಹಗಳು ಯಾವ ರೀತಿ ವರ್ತಿಸುತ್ತೆ, ಲೋಹ ಮತ್ತು ಅಲೋಹಗಳು ಇದು ತುಂಬ ಪ್ರಮುಖವಾಗಿರ್ತಕ್ಕಂತಹ ಅಂಶ ಆಗಿದೆ. ನೋಡಿ, ಲೋಹ ಮತ್ತು ಅಲೋಹ ಈಗ ಸುಮಾರು ಬಾರಿ ಇದರ ಬಗ್ಗೆ ಪ್ರಶ್ನೆಗಳು ಬಂದಿದೆ. ಕಳೆದ ಬಾರಿ ಯಾವುದೋ ಒಂದು ಎ ಎಂಬ ಧಾತುವಿನ ಪರಮಾಣು ಸಂಖ್ಯೆ 12, ಬಿ ಎಂಬ ಪರಮಾಣುವಿನ ಧಾತುವಿನ ಪರಮಾಣು ಸಂಖ್ಯೆ 17 ಆದರೆ ಅವೆರಡರಿಂದ ಉಂಟಾಗ್ತಕ್ಕಂತಹ ಸಂಯುಕ್ತ ಯಾವುದು, ಅದಕ್ಕೆ ಚುಕ್ಕಿ ರಚನಾ ಸೂತ್ರ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ನಮಗೆ ಒಂದು ಲೋಹ ಮೆಗ್ನೀಷಿಯಂ ಅನ್ನೋದಾದರೆ, ಅಲೋಹ ಕ್ಲೋರಿನ್ ಆದರೆ ಇವೆರಡು ಸೇರಿ ಮೆಗ್ನೀಷಿಯಂ ಕ್ಲೋರೈಡ್ ಆಗಿರುತ್ತೆ. ಇದರ ಚುಕ್ಕಿ ರಚನಾ ಸೂತ್ರ ಬರೀಬೇಕು. ಚುಕ್ಕಿ ರಚನಾ ಸೂತ್ರ ಬರೀಬೇಕಾದ್ರೆ ಮೆಗ್ನೀಷಿಯಂನ ಪರಮಾಣು ಸಂಖ್ಯೆ ಗೊತ್ತಿರಬೇಕು, ಕ್ಲೋರಿನ್ನ ಪರಮಾಣು ಸಂಖ್ಯೆ ಗೊತ್ತಿರಬೇಕು, ಅವೆರಡರ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದು ಅತ್ಯಂತ ಹೊರ ಕವಚದಲ್ಲಿ ಮೆಗ್ನೀಷಿಯಂನಲ್ಲಿ ಎರಡು ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತೆ. ಇದು ಎರಡು ಎಲೆಕ್ಟ್ರಾನ್ಗಳನ್ನು ಬಿಟ್ಕೊಡ್ತಕ್ಕಂತಹ ಗುಣ ಇರುತ್ತೆ. ಇನ್ನು ಕ್ಲೋರಿನ್ನಲ್ಲಿ 17 ಎಲೆಕ್ಟ್ರಾನ್ಗಳಿರೋದ್ರಿಂದ ಕ್ಲೋರಿನ್ನ ಒಂದು ಕ್ಲೋರಿನ್ನ ಹೊರ ಕವಚದಲ್ಲಿ 7 ಎಲೆಕ್ಟ್ರಾನ್ ಇರುತ್ತೆ, ಮತ್ತೊಂದು ಕ್ಲೋರಿನ್ನ ಹೊರ ಕವಚದಲ್ಲಿ 7 ಎಲೆಕ್ಟ್ರಾನನ್ನು ಹೊಂದಿರುತ್ತೆ. ಇದು ಅಷ್ಟಕ ವಿನ್ಯಾಸವನ್ನು ಹೊಂದಬೇಕಾದರೆ ಮೆಗ್ನೀಷಿಯಂನಿಂದ ಒಂದು ಎಲೆಕ್ಟ್ರಾನನ್ನು ತೆಗೆದುಕೊಂಡಾಗ ಇದು ಅಷ್ಟಕ ವಿನ್ಯಾಸವನ್ನು ಹೊಂದುತ್ತೆ. ಇನ್ನೊಂದು ಎಲೆಕ್ಟ್ರಾನನ್ನು ಮತ್ತೊಂದು ಕ್ಲೋರಿನ್ ತಗೊಳ್ಳೋದ್ರಿಂದ ಅದು ಕೂಡ ಅಷ್ಟಕ ವಿನ್ಯಾಸವನ್ನು ಹೊಂದೋದ್ರಿಂದ ಮೆಗ್ನೀಷಿಯಂ ಕ್ಲೋರೈಡ್ ಅನ್ನೋದು ಉಂಟಾಗುತ್ತೆ ಅನ್ನೋದನ್ನು ತೋರಿಸೋದಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ಆಗ್ತಕ್ಕಂತಹ ಸಂಯುಕ್ತಗಳನ್ನು ನಾವು ಅಯಾನಿಕ ಸಂಯುಕ್ತಗಳು ಅಂತ ಕರಿತೀವಿ. ಈ ಒಂದು ಲೋಹ ಮತ್ತು ಹ್ಯಾಲೋಜನ್ಸ್ಗಳು ಸಾಮಾನ್ಯವಾಗಿ ಅಲೋಹಗಳಿಂದ ಉಂಟಾಗ್ತಕ್ಕಂಥ ಸಂಯುಕ್ತಗಳು ಅಯಾನಿಕ ಸಂಯುಕ್ತಗಳಾಗಿರುತ್ತೆ. ಈ ಅಯಾನಿಕ ಸಂಯುಕ್ತಗಳ ಗುಣಲಕ್ಷಣಗಳನ್ನು
ನಾವು ತಿಳ್ಕೋಬೇಕು. ಅಯಾನಿಕ ಸಂಯುಕ್ತಗಳ ಗುಣಲಕ್ಷಣಗಳನ್ನು ತಿಳ್ಕೋಬೇಕು. ಅವುಗಳಲ್ಲಿ ಅಯಾನಿಕ ಸಂಯುಕ್ತಗಳು ಸಾಮಾನ್ಯವಾಗಿ ಘನಸ್ಥಿತಿಯಲ್ಲಿರುತ್ತೆ, ಹರಳುಗಳ ರೂಪದಲ್ಲಿರುತ್ತೆ. ಅವುಗಳ ಕುದಿಬಿಂದು ಮತ್ತು ದ್ರವನ ಬಿಂದು ಹೆಚ್ಚಾಗಿರುತ್ತೆ, ನೀರಿನಲ್ಲಿ ವಿಲೀನ ಆಗುತ್ತೆ, ಆದರೆ ಬೇರೆ ಸಾವಯವ ದ್ರಾವಕಗಳಲ್ಲಿ ವಿಲೀನ ಆಗೋದಿಲ್ಲ. ಮತ್ತು ಇವುಗಳು ಜಲೀಯ ದ್ರಾವಣದ ರೂಪದಲ್ಲಿದ್ದಾಗ ವಿದ್ಯುತ್ ವಾಹಕತೆಯನ್ನು ಹೊಂದಿರುತ್ತೆ ಅಂತೇಳಿ. ಇದಿಷ್ಟು ನಮಗೆ ಒಂದು ಭಾಗ ಆಗ್ತು, ಲೋಹ ಅಲೋಹಗಳ ಭೌತ ಮತ್ತು ರಾಸಾಯನಿಕ ಲಕ್ಷಣಗಳನ್ನು ತಿಳ್ಕೊಳ್ತಕ್ಕಂಥದ್ದು. ಈ ಭಾಗದಲ್ಲಿ ಪ್ರಶ್ನೆಗಳು ಇದ್ದು ಇದಕ್ಕೆ ಚಾಯ್ಸ್ ಕ್ವಶನ್ ಬರೋದು ಅಥವಾ ಬೇರೆ ರೀತಿ ಪ್ರಶ್ನೆಗಳಾದರೆ ಮತ್ತೊಂದು ನಾವು ಲೋಹೋದ್ಧರಣ ಅಂತ ನೋಡ್ತೀವಿ. ಲೋಹೋದ್ಧರಣದಲ್ಲಿ ಬರ್ತಕ್ಕಂತಹ ಪ್ರಮುಖ ಅಂಶಗಳನ್ನು ನಾವು ನೋಡೋದಾದರೆ ಅಲ್ಲಿ ಖನಿಜ ಅನ್ನುವಂತಹ ಪದ, ಅದಿರು, ಅವುಗಳಿಂದ ಉಂಟಾಗ್ತಕ್ಕಂತಹ ಲೋಹೋದ್ಧರಣ. ಖನಿಜ ಅನ್ನೋದು ಭೂತೊಗಟೆಯಲ್ಲಿ ನೈಸರ್ಗಿಕವಾಗಿ ದೊರೆಯುವಂತಹ ಧಾತು ಅಥವಾ ಸಂಯುಕ್ತದ ರೂಪ. ಅದಿರು ಅನ್ನೋದೇನು? ಓರ್ಸ್. ಅದಿರು ಅನ್ನೋದು ಯಾವುದೇ ಒಂದು ನಿರ್ದಿಷ್ಟವಾದ ಲೋಹವನ್ನು ಹೊಂದಿರತಕ್ಕಂತಹ ಲಾಭದಾಯಕವಾಗಿ ಲೋಹವನ್ನು ಹೊರತೆಗೆಯಬಹುದಾದಂತಹ ಖನಿಜವನ್ನು ನಾವು ಅದಿರು ಅಂತ ಕರಿತೀವಿ. ಇನ್ನು ಸುಲಭವಾಗಿ ನಾವು ಆ ಅದಿರುಗಳಿಂದ ಲೋಹಗಳನ್ನು ಬೇರ್ಪಡಿಸುವಂತಹ ವಿಧಾನವನ್ನು ನೋಡುವ. ಇಲ್ಲಿ ಅದಿರನ್ನು ಮೊದಲು ನಾವು ಸಾರವರ್ಧನೆ ಮಾಡಬೇಕಾಗುತ್ತೆ. ಸಾರವರ್ಧನೆ, ಇನ್ನು ಸಾರವರ್ಧನೆ ಅಥವಾ ಪುಷ್ಟೀಕರಣ ಅಂತ ಕರಿತೀವಿ. ನಾವು ಭೂಮಿಯಿಂದ ಹೊರತೆಗೆದಾಗ ಸಾಕಷ್ಟು ಕಶ್ಮಲಗಳಿರುತ್ತೆ, ಆ ಕಶ್ಮಲಗಳನ್ನು ತೆಗೆದುಹಾಕ್ತಕ್ಕಂಥ ಕ್ರಿಯೆಯನ್ನು ಸಾರವರ್ಧನೆ ಪುಷ್ಟೀಕರಣ ಅಂತ ಕರಿತೀವಿ. ಆ ಬಂದಂತಹ ತ್ಯಾಜ್ಯವನ್ನು ಮಡ್ಡಿ ಅಥವಾ ಸ್ಲ್ಯಾಗ್ ಅಂತ ಕೂಡ ಕರಿತೀವಿ. ಸಾರವರ್ಧನೆ ಆಗಿದೆ ನಂತರ, ಸಾರವರ್ಧನೆ ಆದ ನಂತರ ನಮಗೆ ಮೂರು ರೀತಿಯ ಲೋಹಗಳು ಬರುತ್ತೆ. ಒಂದು ಹೆಚ್ಚಿನ ಕ್ರಿಯಾಪಟು ಇರತಕ್ಕಂತಹ ಲೋಹ ತಿಳ್ಕೊಳ್ಳಿ. ಹೆಚ್ಚಿನ ಕ್ರಿಯಾಪಟು ಇರತಕ್ಕಂತಹ ಲೋಹಗಳ ಒಂದು ಉದಾಹರಣೆ ಮಾಡಬೇಕಾಗತ್ತೆ. ಮಧ್ಯಮ ಕ್ರಿಯಾಪಟು ಇರತಕ್ಕಂತಹ ಲೋಹಗಳಿರ್ಬೋದು. ಮತ್ತೊಂದು ಕಡಿಮೆ ಕ್ರಿಯಾಪಟು ಇರತಕ್ಕಂತಹ ಲೋಹ. ಕಡಿಮೆ ಕ್ರಿಯಾಪಟು ಇರತಕ್ಕಂತಹ ಲೋಹ, ಹೆಚ್ಚಿನ ಕ್ರಿಯಾಪಟು ಇರತಕ್ಕಂತಹ ಲೋಹದ ಅದಿರುಗಳಾಗಿದ್ದರೆ ಅವುಗಳನ್ನು ಒಂದೇ ವಿಧಾನ, ವಿದ್ಯುತ್ ವಿಭಜನಾ ವಿಧಾನದಿಂದ ನಾವು ಬೇರ್ಪಡಿಸಬೇಕಾಗುತ್ತೆ. ಹೆಚ್ಚಿನ ಕ್ರಿಯಾಪಟು ಇರತಕ್ಕಂಥ ಲೋಹಗಳನ್ನು ಬೇರ್ಪಡಿಸಬೇಕಾದ್ರೆ ವಿದ್ಯುತ್ ವಿಭಜನೆ. ಉದಾಹರಣೆಗೆ ತಾಮ್ರದ ವಿದ್ಯುತ್ ವಿಭಜನೀಯ ವಿಧಾನದ ಚಿತ್ರ ನೋಡಿದ್ದೀರಿ. ತಾಮ್ರವನ್ನು 100% ಪ್ಯೂರ್ ಅಂದರೆ ಶುದ್ಧ ತಾಮ್ರವನ್ನು ಪಡಿಬೇಕಾದ್ರೆ ನಾವು ಎಲೆಕ್ಟ್ರಾಲಿಸಿಸ್ ಮೆಥಡನ್ನು ಬಳಸಬೇಕು. ಇನ್ನು ಮಧ್ಯಮ ಕ್ರಿಯಾಪಟು ಇರತಕ್ಕಂತಹ ಲೋಹಗಳಲ್ಲಿ ಎರಡು ರೀತಿಯ ಅದಿರುಗಳಿರುತ್ತೆ. ಒಂದು ಕಾರ್ಬೋನೇಟ್ ಅದಿರು, ಒಂದು ಕಾರ್ಬೋನೇಟ್ ಅದಿರು ಅಂತೇಳಿ, ಮತ್ತೊಂದು ಸಲ್ಫೈಡ್ ಅದಿರು. ನೋಡಿ, ಇಲ್ಲೇ ಗಮನಿಸಬೇಕು. ಕಾರ್ಬೋನೇಟ್ ಅದಿರಾದರೆ ಅವುಗಳನ್ನು ಕಾಸುವಿಕೆ ಮೂಲಕ ನಾವು ಬೇರ್ಪಡಿಸೋದಕ್ಕೆ ಪ್ರಾರಂಭ ಮಾಡ್ತೀವಿ. ಸಲ್ಫೈಡ್ ಅದಿರಾದರೆ ನಾವು ಅದನ್ನು ಹುರಿಯುವಿಕೆ ಮೂಲಕ ಬೇರ್ಪಡಿಸೋದಕ್ಕೆ ಪ್ರಾರಂಭ ಮಾಡ್ತೀವಿ. ಇವೆರಡಕ್ಕೂ ವ್ಯತ್ಯಾಸ ಕೇಳ್ಬೋದು ನಿಮಗೆ. ಕಾಸುವಿಕೆ ಕ್ಯಾಲ್ಸಿನೇಷನ್ ಮತ್ತು ಹುರಿಯುವಿಕೆ ರೋಸ್ಟಿಂಗ್, ಅವೆರಡಕ್ಕೂ ವ್ಯತ್ಯಾಸ ಕೇಳ್ಬೋದು. ಇಲ್ಲಿ ನೋಡಿ, ಅಥವಾ ನಿಮಗೆ ಕಾಸುವಿಕೆ ವಿಧಾನದಿಂದ ಬೇರ್ಪಡಿಸುವಂಥ ಅದಿರುಗಳ ಹೆಸರೇನು ಅಂತ ಕೇಳ್ಬೋದು. ಎರಡಕ್ಕೂ ಸಾಮ್ಯತೆ ಇದೆ. ಕಾ ಇದೆ. ಕಾರ್ಬೋನೇಟ್ ಅದಿರನ್ನು ಕಾಸುವಿಕೆ ವಿಧಾನದಿಂದ ಬೇರ್ಪಡಿಸ್ತೀವಿ, ಸಲ್ಫೈಡ್ ಅದಿರನ್ನು ಉರಿಯುವಿಕೆ. ಕಾಸುವಿಕೆ ಅನ್ನೋದು ಕಡಿಮೆ ಆಕ್ಸಿಜನ್ ಸಂಪರ್ಕ ಇದ್ದಾಗ ಉಷ್ಣತೆಯನ್ನು ಕೊಟ್ಟು ಬೇರ್ಪಡಿಸ್ತಕ್ಕಂಥ ವಿಧಾನ. ಹುರಿಯುವಿಕೆ ಗೊತ್ತು ನಿಮಗೆ, ಹುರಿಬೇಕು ಅಂದರೆ ಓಪನ್ ಇರುತ್ತೆ. ಹೆಚ್ಚಿನ ಆಕ್ಸಿಜನ್ನ ಸಂಪರ್ಕ ಇದ್ದಾಗ ಅದನ್ನು ನಾವು ಹುರಿಯುವಿಕೆ ವಿಧಾನ ಅಂತ ಕರಿತೀವಿ. ಇದಾದ ನಂತರ ನಮಗೆ ಇವೆರಡರಿಂದ ನಮಗೆ ಲೋಹದ ಆಕ್ಸೈಡ್ ಬರುತ್ತೆ. ಲೋಹದ ಆಕ್ಸೈಡ್ಗಳನ್ನು ಅಪಕರ್ಷಣೆ ಮೂಲಕ ನಾವು ಬೇರ್ಪಡಿಸೋದಕ್ಕೆ ಉದಾಹರಣೆಗೆ ಕಬ್ಬಿಣದ ಆಕ್ಸೈಡ್ ಇದೆ ಅನ್ನೋದಾದರೆ ಆ ಕಬ್ಬಿಣದ ಆಕ್ಸೈಡನ್ನು ಕೋಕನ್ನು ಬಳಸಿ ನಾವು ಅಪಕರ್ಷಣೆ ಮಾಡಿ ಕಬ್ಬಿಣವನ್ನು ಬೇರ್ಪಡಿಸ್ತೀವಿ. ಇನ್ನು ಕಡಿಮೆ ಕ್ರಿಯಾಪಟು ಇರತಕ್ಕಂತಹ ಒಂದು ವಸ್ತುಗಳಾದರೆ, ಕಡಿಮೆ ಕ್ರಿಯಾಪಟು ಇರತಕ್ಕಂತಹ ಅದಿರುಗಳಲ್ಲಿ ಅವೆಲ್ಲ ಸಾಮಾನ್ಯವಾಗಿ ಸಲ್ಫೈಡ್ ಅದಿರು ಆಗಿರುತ್ತೆ. ಉದಾಹರಣೆಗೆ ಜಿಂಕ್ ಸಲ್ಫೈಡ್ ಇರ್ಬೋದು,
जिंक सलफाइड अथवा ना हाइड्रोजन आयन पादरसद सलफाइड इरबहुदु सिन्नबार अंत करीतीवि आ सलफाइड अदिरुगळन्न हुरियुविके इल्लू कूड हुरियुविके ವಿಧಾನದ ಮೂಲಕ ಅದನ್ನ ಬೇರ್ಪಡಿಸೋದಕ್ಕೆ ಪ್ರಾರಂಭ ಮಾಡ್ತೀವಿ ಹೊರಿಯುವಿಕೆ ನಡೆದಾಗ ನಮಗೆ ಅದರ ಆಕ್ಸೈಡ್ಗಳು ಬರುತ್ತೆ ಆಕ್ಸೈಡ್ಗಳನ್ನು ಅಪಕರ್ಷಣೆಯ ಮೂಲಕ ನಾವು ಬೇರ್ಪಡಿಸ್ತೀವಿ ಇದು ನೋಡಿ ಒಂದು ಫ್ಲೋ ಚಾರ್ಟ್ ಮಾಡ್ಕೋಬೇಕು ಅದಿರು ಅದಿರನ್ನು ಸಾರವರ್ಧನೆ ಮಾಡ್ತೀವಿ ಪುಷ್ಟೀಕರಣ ಯಾಕೆ ಸಾರವರ್ಧನೆ ಮಾಡಬೇಕಂತ ತಿಳ್ಕೊಂಡ್ವಿ ಅದರಲ್ಲಿ ಮೂರು ರೀತಿ ವಸ್ತುಗಳಿವೆ ಹೆಚ್ಚಿನ ಕ್ರಿಯಾಪಟು ಇರತಕ್ಕಂಥ ಲೋಹಗಳನ್ನು ಮಧ್ಯಮ ಕ್ರಿಯಾಪಟು ಇರತಕ್ಕಂಥ ಲೋಹಗಳು ಮತ್ತು ಕಡಿಮೆ ಕ್ರಿಯಾಪಟು ಇರತಕ್ಕಂಥ ಲೋಹಗಳನ್ನು ಬೇರ್ಪಡಿಸುವಂತಹ ವಿಧಾನವನ್ನು ನಾವು ತಿಳ್ಕೊತಾ ಇದ್ದೀವಿ ಈಗಾಗಲೇ ಬರೆದ ಹಾಗೆ ಪೊಟಾಷಿಯಂನಿಂದ ಹಿಡಿದು ನಮಗೆ ಚಿನ್ನದ ತನಕ ಇರತಕ್ಕಂತಹ ಲೋಹಗಳನ್ನು ನಾವು ನೋಡಿದಾಗ ಹೆಚ್ಚಿನ ಕ್ರಿಯಾಪಟು ಪೊಟಾಷಿಯಂ ಇರುತ್ತೆ ತುಂಬ ಕಡಿಮೆ ಇರತಕ್ಕಂಥದ್ದು ಚಿನ್ನ ಇದೆ ಇವುಗಳನ್ನು ಬೇರೆ ಬೇರೆ ವಿಧಾನದ ಮೂಲಕ ನಾವು ಬೇರ್ಪಡಿಸಬೇಕಾಗುತ್ತೆ ಇದು ನಮಗೆ ಅದಿರುಗಳನ್ನು ಬೇರ್ಪಡಿಸುವಂತಹ ವಿಧಾನವನ್ನು ತಿಳ್ಕೊಂಡಂಗಾಯಿತು ಇನ್ನು ಮತ್ತೆ ನಾವು ಈ ಒಂದು ಅಧ್ಯಾಯದಲ್ಲಿ ಮತ್ತೊಂದು ಅಂಶ ಬರುತ್ತೆ ಥರ್ಮೈಟ್ ಕ್ರಿಯೆ ಅಂತೇಳಿ ಥರ್ಮೈಟ್ ಪ್ರೊಸೆಸ್ ಏನಿದು ಯಾವುದೇ ಒಂದು ಲೋಹದ ಸಂಯುಕ್ತವನ್ನು ಮತ್ತೊಂದು ಕ್ರಿಯಾಶೀಲ ಲೋಹಧಾತುವಿನಿಂದ ಬೇರ್ಪಡಿಸಿದಾಗ ಅಧಿಕ ಉಷ್ಣತೆ ಉತ್ಪತ್ತಿಯಾಗುತ್ತೆ ಅದನ್ನು ನಾವು ಥರ್ಮೈಟ್ ಪ್ರೊಸೆಸ್ ಅಂತ ಕರಿತೀವಿ ಉದಾಹರಣೆಗೆ ನಮ್ಮಲ್ಲಿ ಹಳಿಗಳನ್ನು ರೈಲು ಹಳಿಗಳನ್ನು ಜೋಡಿಸೋದಕ್ಕೋಸ್ಕರ ನಾವು ಈ ಒಂದು ಕ್ರಿಯೆಯನ್ನು ಬಳಸ್ಕೋತಾ ಇದ್ದೀವಿ Fe2O3 ಕಬ್ಬಿಣ ಇದೆ ಅದಕ್ಕೆ ಅಲ್ಯೂಮಿನಿಯಂ ನೋಡಿ ಕಬ್ಬಿಣಕ್ಕಿಂತ ಅಲ್ಯೂಮಿನಿಯಂ ಕ್ರಿಯಾಶೀಲ ಲೋಹ ಇದರ ಜೊತೆ ನಾವು ವರ್ತಿಸಿದಾಗ ಕಬ್ಬಿಣ ಪ್ಲಸ್ ಅಲ್ಯೂಮಿನಿಯಂ ಆಕ್ಸೈಡ್ ಪ್ಲಸ್ ಉಷ್ಣತೆ ಉತ್ಪತ್ತಿಯಾಗುತ್ತೆ ಇಲ್ಲಿ ಅಧಿಕ ಪ್ರಮಾಣದ ಉಷ್ಣತೆ ಇರೋದರಿಂದ ಅದು ದ್ರವರೂಪದಲ್ಲಿ ಬರುತ್ತೆ ಹಳಿಗಳನ್ನು ಜೋಡಿಸೋದಕ್ಕೆ ತುಂಬ ಸಹಾಯ ಆಗುತ್ತೆ ಇದನ್ನು ನಾವು ಥರ್ಮೈಟ್ ಕ್ರಿಯೆ ಅಂತ ಕರಿತೀವಿ ಮುಂದೆ ನಾವು ಈ ಅಧ್ಯಾಯದಲ್ಲಿ ನಶಿಸುವಿಕೆ ಅನ್ನೋದನ್ನು ನೋಡಿದಾಗ ಲೋಹಗಳು ಗಾಳಿಯ ಜೊತೆ ಅಥವಾ ಆಮ್ಲಗಳ ಜೊತೆ ಅಥವಾ ನೀರಿನ ಜೊತೆ ವರ್ತಿಸಿ ತಮ್ಮ ಮೂಲ ಗುಣಗಳನ್ನು ಕಳೆದುಕೊಳ್ಳುವಂತಹ ಒಂದು ವಿಧಾನ ಇದೆ ಅದನ್ನು ನಾವು ನಶಿಸುವಿಕೆ ಅಂತ ಕರಿತೀವಿ ಉದಾಹರಣೆಗೆ ಬೆಳ್ಳಿ ಬೆಳ್ಳಿ ಏನಾಗುತ್ತೆ ಈ ಗಾಳಿಯಲ್ಲಿರ್ತಕ್ಕಂಥ ಸಲ್ಫರ್ನ ಜೊತೆ ಸೇರಿ ಬೆಳ್ಳಿಯ ಸಲ್ಫೈಡ್ ಆಗಿ ಕಪ್ಪು ಬಣ್ಣಕ್ಕೆ ಬಂದುಬಿಡುತ್ತೆ ನಾವು ಕಾಲ್ಗೆಜ್ಜೆ ಬೆಳ್ಳಿಯ ಒಂದು ಆಭರಣಗಳು ಬೇಗ ಕಪ್ಪಾಗ್ಬಿಟ್ಟಿರುತ್ತೆ ಅದೇ ರೀತಿ ತಾಮ್ರ ಆದರೆ ತಾಮ್ರದ ಕಾರ್ಬೊನೇಟ್ ಆಗಿಬಿಡುತ್ತೆ ಕಬ್ಬಿಣ ಆದರೆ ತುಕ್ಕಿ ಹಿಡಿದ್ಬಿಡುತ್ತೆ ಇದನ್ನು ನಾವು ನಶಿಸುವಿಕೆ ಅಂತ ಕರಿತೀವಿ ಇದನ್ನು ತಡೆಗಟ್ಟೋದಕ್ಕೆ ಏನೆಲ್ಲ ಮಾಡ್ತೀವಿ ಹಲವಾರು ಕ್ರಮಗಳನ್ನು ಒಂದು ಗ್ರೀಸ್ ಹಚ್ಚತಕ್ಕಂಥದ್ದು ಮೇಲ್ಗಡೆಗೆ ಮತ್ತೊಂದು ಗ್ಯಾಲ್ವನೀಕರಣ ಮಾಡ್ತಕ್ಕಂಥದ್ದು ಅಂದರೆ ಅಲ್ಯೂಮಿನಿಯಂ ಲೇಪನ ಮಾಡ್ತಕ್ಕಂಥದ್ದು ಎಣ್ಣೆಯನ್ನು ಸವರ್ತಕ್ಕಂಥದ್ದು ಬಣ್ಣ ಹಚ್ಚೋದು ಈಗ ಉದಾಹರಣೆಗೆ ಕಟ್ಟಡ ಕಟ್ಟಿದ ತಕ್ಷಣ ಅಲ್ಲಿ ರಾಡ್ಗಳನ್ನು ಹಾಕಿದರೆ ಆ ರಾಡ್ಗಳಿಗೆ ನಾವು ಬಣ್ಣಗಳನ್ನು ಹಚ್ತೀವಿ ಮತ್ತು ಕ್ರೋಮಿಯಂ ಲೇಪನ ಮಾಡ್ತಕ್ಕಂಥದ್ದು ಆನೋಡೀಕರಣ ಮಾಡ್ತಕ್ಕಂಥದ್ದು ಇವೆಲ್ಲ ಮತ್ತು ಮಿಶ್ರ ಲೋಹಗಳನ್ನಾಗಿ ಮಾಡುವಂತಹ ವಿಧಾನಗಳು ಇವೆಲ್ಲವೂ ಕೂಡ ನಶಿಸುವಿಕೆಯನ್ನು ತಡೆಗಟ್ಟುವಂತಹ ವಿಧಾನಗಳು ಈ ಮಿಶ್ರ ಲೋಹ ಅಂದ ತಕ್ಷಣ ಕೆಲವು ಅಂಶಗಳನ್ನು ನೀವು ತಿಳ್ಕೊಬೇಕಾಗುತ್ತೆ ಇಲ್ಲಿ ಮಿಶ್ರ ಲೋಹ ಅಂತೇಳಿದ್ರೆ ಎರಡು ಅಥವಾ ಹೆಚ್ಚು ಲೋಹ ಲೋಹಗಳ ಅಥವಾ ಲೋಹ ಅಲೋಹಗಳ ಸಮರೂಪ ಮಿಶ್ರಣ ಇವುಗಳಲ್ಲಿ ಒಂದು ನಾಲ್ಕು ಮಿಶ್ರ ಲೋಹಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ನೀವು ಗಮನಹರಿಸಬೇಕು ಒಂದು ಉಕ್ಕು ಉಕ್ಕು ಅನ್ನೋದು ಕಬ್ಬಿಣ ಮತ್ತು ಕಾರ್ಬನ್ ಎರಡನ್ನು ಹೊಂದಿದರೆ ಅದನ್ನು ಉಕ್ಕು ಅಂತ ಕರಿತೀವಿ ಉದಾಹರಣೆಗೆ ನಾವು ಮನೆಗಳಲ್ಲಿ ಬಳಸ್ತಕ್ಕಂಥ ಕಬ್ಬಿಣ ಶುದ್ಧ ಕಬ್ಬಿಣ ಆಗಿದರೆ ಅದಕ್ಕೆ ಹಾರ್ಡ್ನೆಸ್ ಇರೋದಿಲ್ಲ ಅದಕ್ಕೋಸ್ಕರ ಅದಕ್ಕೆ ಕಾರ್ಬನ್ ಸೇರಿಸಿರ್ತಾರೆ ಅದೇ ರೀತಿ ನೀವು ಸ್ಟೀಲ್ ಅಥವಾ ಕಲೆರಹಿತ ಉಕ್ಕು ಅಂತ ಕರಿತೀವಿ ಅದಕ್ಕೆ ಕಬ್ಬಿಣ ಕಾರ್ಬನ್ ನಿಕ್ಕಲ್ ಮತ್ತು ಕ್ರೋಮಿಯಮನ್ನು ಸೇರಿಸಿರ್ತಾರೆ ನಾನೇನು ಮಾಡ್ಕೋದ್ರೆ ಕಬ್ಬಿಣ ಕಾರ್ಬನ್ ನಿಕ್ಕಲ್ ಕ್ರೋಮಿ ಕಾಖಾನಿಕ್ರೋ ಅಂತೇಳಿದ್ರೆ ಅದರ ಪದ ಬರುತ್ತೆ ಅದೇ ರೀತಿ ಕಂಚು ಕಂಚು ಅನ್ನೋದು ತಾಮ್ರ ಮತ್ತು ತವರಗಳನ್ನು ಹೊಂದಿರತಕ್ಕಂತಹ ಒಂದು ಮಿಶ್ರ ಲೋಹ ತಾಮ್ರ ಮತ್ತು ತವರ ಇದೆ ಹಿತ್ತಾಳೆ ಹಿತ್ತಾಳೆಯಲ್ಲಿ
ತಾಮ್ರ ಮತ್ತು ಸತು ಇರುತ್ತೆ ಹಿತ್ತಾಳೆಯಲ್ಲಿ ತಾಮ್ರ ಮತ್ತು ಸತು ಇರತಕ್ಕಂತದ್ದು ಹಿತ್ತಾಳೆಯಲ್ಲಿ ಅದೇ ರೀತಿ ಮತ್ತೊಂದು ಉದಾಹರಣೆ ಇದೆ ಬೆಸುಗೆ ಲೋಹ ಬೆಸುಗೆ ಲೋಹ ಸಾಲ್ಡರಿಂಗ್ ಮೆಟಲ್ ಅಂತ ಕರೀತೀವಿ ಬೆಸುಗೆ ಲೋಹದಲ್ಲಿ ಸೀಸ ಮತ್ತು ತವರ ಎಂಬ ಲೋಹಗಳನ್ನು ಹೊಂದಿರುತ್ತೆ ಗಮನಾರ್ಸಿ ಒಂದು ಅಂಕದ ಪ್ರಶ್ನೆಗೆ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಬರ್ಬೋದು ಈ ಒಂದು ಉದಾಹರಣೆಗೆ ಲೋಹಗಳನ್ನು ಬೆಸುಗೆ ಹಾಕಲು ಬಳಸುವಂತಹ ಒಂದು ಬೆಸುಗೆ ಲೋಹದಲ್ಲಿ ಇರತಕ್ಕಂಥ ಘಟಕ ಲೋಹಗಳು ಯಾವುದು ಅಂತ ಕೇಳ್ಬೋದು ಕಲೆರಹಿತ ಉಕ್ಕು ತುಕ್ಕು ಹಿಡಿದೇ ಇರತಕ್ಕಂತಹ ಒಂದು ಲೋಹ ಕಬ್ಬಿಣದ ಮಿಶ್ರ ಲೋಹವಾದಂತಹ ಕಲೆರಹಿತ ಉಕ್ಕಿನಲ್ಲಿ ಇರತಕ್ಕಂತಹ ಘಟಕ ಲೋಹಗಳು ಯಾವುದು ಅಂತ ಕೂಡ ಕೇಳ್ಬೋದು ಇದಿಷ್ಟನ್ನ ನಾವು ಗಮನ ಹರಿಸಿದ್ರೆ ನಮಗೆ ಇಡೀ ಒಂದು ಲೋಹಗಳು ಮತ್ತು ಅಲೋಹಗಳ ಪಾಠದ ಪರಿಪೂರ್ಣವಾದಂತಹ ಅಂಶಗಳು ದೊರಕುತ್ತೆ